ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿಮೆನ್ಸ್ಗೆ ಸೆಲ್ಫ್ ಕೇರ್ ಬಗ್ಗೆ ಕೆಲವೊಂದು ಪಾಯಿಂಟ್ಸನ್ನು ಹೇಳ್ತಾ ಇದ್ದೀನಿ. ತುಂಬ ಜನ ಬಂದು ಸೆಲ್ಫ್ ಕೇರ್ ಅನ್ನೋದನ್ನೇ ಬಿಟ್ಬಿಟ್ಟು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇರೋದು ಕೂಡ ಉಂಟು. ಯಾಕಂತಂದರೆ ನಾವು ಮನೇಲಿ ಮ್ಯಾರೇಜ್ ಅಂತ ಆದಮೇಲೆ ಸೊ ಅದ್ರ ಮಕ್ಕಳ ಕಡೆ ಮತ್ತು ಫ್ಯಾಮಿಲಿ ಕಡೆ ಜಾಸ್ತಿ ಗಮನ ಕೊಡೋದ್ರಿಂದ ನಮ್ಮ ಆರೋಗ್ಯ ಯಾವ್ಯಾವ ವಿಷಯದಲ್ಲಿ ಹಾಳಾಗೋಗ್ತಾ ಇದೆ, ಸೊ ಯಾವ್ಯಾವ ವಿಷಯ ಬಂದು ಬಾಧಿಸ್ತಾ ಇದೆ, ಸೊ ಇದನ್ನು ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಸೊ ತುಂಬ ವ್ಲಾಗ್ಸ್ ಹಾಕಿದ್ದೀನಿ, ಡೈಲಿ ವ್ಲಾಗ್ಸ್ ಕೂಡ ಹಾಕ್ತೀನಿ, ಬಟ್ ಇದು ಸೆಲ್ಫ್ ಕೇರ್ ಅನ್ನೋದು ತುಂಬ ಮುಖ್ಯ ಅಲ್ಲ. ಸೊ ಇದನ್ನು ಬಂದು ಡೈರೆಕ್ಟಾಗಿ ಹೇಳುವಾಗ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಇವತ್ತು ಯಾವುದೇ ವ್ಲಾಗ್ ಮಾಡಲಿಲ್ಲ ನಾನು. ಸೊ ಇವತ್ತು ವೀಡಿಯೋ ಕೂಡ ನಿಮಗೆ ಲೇಟಾಗೇ ಬರುತ್ತೆ. ಸೊ ಹಾಗಾಗಿ ಏನೇ ಇದ್ರೂ ಈಗ ನೈಟ್ ನಿಮಗೆ ಈ ವಿಡಿಯೋ ಸಿಗುವಾಗ ನೀವು ಇದನ್ನು ಥಿಂಕ್ ಮಾಡಿ, ಯಾಕಂದರೆ ನಾನು ಹೇಳುವಂಥ ಕೆಲವೊಂದು ವಿಷಯಗಳು ಬಂದು ನಿಮಗೆ ಮನದಟ್ಟು ಆಗ್ಬೋದು, ಯಾವ್ಯಾವ ವಿಷಯದಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಲೇಡೀಸ್ ಅಂತ. ಸೊ ಫಸ್ಟ್ ಆಫ್ ಆಲ್, ನಮಗೆ ಈಗ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ ಅಂತಂದ್ರೆ ಜಾಸ್ತಿ ಬರೋದು ಬಂದು ಯೂಟ್ರಸ್ಗೆ ಸಂಬಂಧಪಟ್ಟಂತಹ ಡಿಸಾರ್ಡರ್ಸ್. ಉದಾಹರಣೆಗೆ ಫಿಬ್ರಾಯ್ಡ್ಸ್ ಇರಬಹುದು, ಇಲ್ಲ ಪಿ ಸಿ ಓ ಡಿ, ಇಲ್ಲ ಪಿ ಸಿ ಓ ಎಸ್ ಇರ್ಬೋದು, ಇಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ಬೋದು, ಇಲ್ಲ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗ್ಬೋದು, ಅಂದರೆ ಹೈಪೋಥೈರಾಯ್ಡ್, ಹೈಪೋಥೈರಾಯ್ಡರ್ ಥೈರಾಯ್ಡ್ ಅಂತ. ಸೊ ಅಂದರೆ ಥೈರಾಯ್ಡಿಸಮ್ ಬಂದು ನಮಗೆ ಜಾಸ್ತಿ ಮತ್ತು ಕಮ್ಮಿ ಈ ರೀತಿ ಆಗುವಾಗ ನಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಬಂದು ಓವುಲೇಷನ್ ಅನ್ನೋದು ಸರಿಯಾಗಿ ನಡೆಯೋದಿಲ್ಲ, ಇದರಿಂದ ನಮಗೆ ಸರಿಯಾದ ರೀತಿಯಂಥ ಒಂದು ಪ್ರೆಗ್ನೆನ್ಸಿ ಅನ್ನೋದು ಸಿಗೋದಿಲ್ಲ. ಆ್ಯಂಡ್ ನೆಕ್ಸ್ಟು ಗರ್ಭಕೋಶ ಆರೋಗ್ಯವಾಗಿದ್ದರೆ ಎಂಟೈರ್ ನಮಗೆ ಒಂದು ವಿಮೆನ್ಸ್ಗೆ ಲೈಫ್ ಬಂದು ಚೆನ್ನಾಗಿರುತ್ತೆ. ಸೊ ಅದ್ರ ಬಗ್ಗೆ ಗಮನ ಕೊಡಬೇಕು. ಯಾಕೆ ಇದು ಹೆಲ್ತ್ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ತಗೊಳ್ಳುವಂಥ ಫುಡಿಂದ ನಮಗೆ ಬಂದು ಯುಟ್ರಸ್ ಬಂದು ಪ್ರಾಬ್ಲಮ್ ಆಗುತ್ತೆ. ಈಗ ಉದಾಹರಣೆಗೆ ವಿಟಮಿನ್ ಸಿ ಮತ್ತು ವಿಟಮಿನ್ ಇ, ವಿಟಮಿನ್ ಡಿ ಇದೆಲ್ಲನೂ ಗರ್ಭಕೋಶದ ಆರೋಗ್ಯಕ್ಕೆ ತುಂಬ ಮುಖ್ಯ. ಮತ್ತು ಬಂದು ವಿಟಮಿನ್ ಐರನ್ ಕಂಟೆಂಟ್ ಕೂಡ ತುಂಬ ಮುಖ್ಯ. ವಿಟಮಿನ್ ಬಿ ಟ್ವೆಲ್ವ್ ಇದೆಲ್ಲನೂ ನಮ್ಮ ಒಂದು ಗರ್ಭಕೋಶದ ಎಂಟೈರ್ ಆರೋಗ್ಯಕ್ಕೆ ಅದು ತುಂಬ ಮುಖ್ಯ. ಸೊ ನಾವು ಅಂಥ ಫುಡ್ಗಳನ್ನು ತಿಂದೆ, ಮಕ್ಕಳು ಬಿಟ್ಟಿರುವಂಥದ್ದು, ಉಳಿದಿರುವಂಥದ್ದು ಇರೋದನ್ನು ರೈಸೇನೇ ಜಾಸ್ತಿ ತಿನ್ನೋದು, ಚಪಾತಿನೇ ಜಾಸ್ತಿ ತಿನ್ನೋದು, ಸರಿಯಾಗಿ ನೀರು ಕುಡಿದೆ, ಫ್ರೂಟ್ಸ್ ತಗೊಳ್ದೆ, ವೆಜಿಟೇಬಲ್ಸ್ ತಗೊಳ್ದೆ, ಮಿಲ್ಕ್ ಚೆನ್ನಾಗಿ ನಮ್ಮ ಊಟದಲ್ಲಿ ಆ್ಯಡ್ ಮಾಡ್ಕೊಳ್ದೆ, ಈ ರೀತಿ ಇರೋವಾಗ ಏನಾಗುತ್ತೆ ಅಂತಂದರೆ ಗರ್ಭಕೋಶದ ಆರೋಗ್ಯ ಬಂದು ಹಾಳಾಗುತ್ತೆ. ಸೊ ಅದನ್ನು ಹೆಲ್ದಿಯಾಗಿ ನಾವು ನೋಡಿಕೊಂಡ್ರೆ ನಮಗೆ ಯಾವುದೇ ರೀತಿ ಮುಂದೆ ಪ್ರಾಬ್ಲಮ್ಸ್ ಬರೋದಿಲ್ಲ. ನಾವು ಈಗಲಿಂದನೇ ನಾವು ಬಂದು ಗರ್ಭಕೋಶದ ಒಂದು ಆರೋಗ್ಯವನ್ನು ಸರಿಯಾಗಿ ನೋಡಿಕೊಂಡಿಲ್ಲ, ಸೆಲ್ಫ್ ಕೇರ್ ಮಾಡಿಕೊಂಡಿಲ್ಲ ನಮಗೆ ನಾವೇ, ಕೆಲವೊಂದು ಸಿಂಪ್ಟಮ್ಸ್ ಬಂದು ಹೇಳುತ್ತೆ ಈ ರೀತಿ ಆಗ್ತಾ ಇದೆ ನಮ್ಮ ಬಾಡಿಯಲ್ಲಿ ಅಂತ. ಬಟ್ ನಾವು ಅದನ್ನು ಸರಿಯಾಗಿ ತಿಳ್ಕೊಳ್ದೆ ಅದನ್ನು ನಾವು ಮಿಸ್ಟೇಕಾಗಿ ಬಿಡೋದ್ರಿಂದ ಆಗುವಂಥ ಪ್ರಾಬ್ಲಮ್ಸ್ ಬಂದು ಮುಂದೆ ಹೋಗ್ತಾ ಹೋಗ್ತಾ ಯುಟ್ರಸ್ಗೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ಸ್ ಬರುತ್ತೆ. ಸೊ ಅದು ಬಂದಾಗ ಗರ್ಭಕೋಶವನ್ನೇ ತೆಗಿಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ತೆಗೆದುಬಿಟ್ರೆ ನಮಗೆ ಪೀರಿಯಡ್ಸ್ ಅನ್ನೋದು ಇರೋದಿಲ್ಲ. ಆವಾಗ ಬಂದು ಹೆಲ್ತ್ ಬಂದು ತುಂಬಾ ಬಾಧಿಸುತ್ತೆ, ಒಬೆಸಿಟಿ ಆಗುತ್ತೆ, ಬರ್ತಾ 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 ಒಂದೊಂದೇ ರೋಗಗಳು ಬರ್ತಾ ಹೋಗುತ್ತೆ. ಈಗ ಬಂದು 35 ಏಜ್ ಅಬೋವ್ ಇರುವಂಥ ಲೇಡೀಸು ಕೂಡ ಈ ರೀತಿ ಪ್ರಾಬ್ಲಮ್ಸ್ ತುಂಬಾ ಬರ್ತಾ ಇದೆ. ಸೊ ಹಾಗಾಗಿ ನೀವು ಇದನ್ನು ಫಸ್ಟ್ ಎಕ್ಸ್ಟ್ರಾ ಕೇರ್ ಮಾಡಿ, ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂದ್ರೆ ನಿಮಗೆ ಅಲ್ಲಿ ಯುಟ್ರಸ್ ಏನೋ ಬಾಧೆ ಆಗಿದೆ, ಅಲ್ಲಿ ಏನೋ ಒಂದು ತೊಂದರೆ ಆಗಿದೆ, ನಿಮ್ಮ ಊಟದಲ್ಲಿ ವೇರಿಯೇಷನ್ ಆಗಿದೆ ಅಂತ ತಿಳ್ಕೊಂಡು ಫಸ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಟರ್ಸ್ನ ಹೋಗಿ ನೋಡಿ ಅವ್ರು ಬಂದು ನಿಮಗೆ ರೆಫರ್ ಮಾಡ್ತಾರೆ. ಸೊ ಸಾಮಾನ್ಯವಾಗಿ ವಿಟಮಿನ್ ಇ ನಮಗೆ ಚೆನ್ನಾಗಿ ಊಟದಲ್ಲಿ ಸಿಗ್ತಾ ಇದೆ, ಮತ್ತು ಬಂದು ನಮಗೆ ವಿಟಮಿನ್ ಬಿ 12, ವಿಟಮಿನ್ ಬಿ, ಆ್ಯಂಡ್ ನೆಕ್ಸ್ಟ್ ವಿಟಮಿನ್ ಎ, ಎಲ್ಲ ರೀತಿಯ ಒಂದು ಫುಡನ್ನು ನಾವು ತಿಂತಾ ಇದ್ದೀವಿ ಅಂತಂದರೆ ನಮಗೆ ಇದು ಕಮ್ಮಿ ಆಗುತ್ತೆ. ಬಟ್ ಕಮ್ಮಿ ಆಗದೆ ನಮಗೆ ಸ್ಟೇಜ್ಗೂ ಮೀರಿ ಆಗಿದೆ ಅಂದರೆ ನೀವು ಹೋಗೋದು ಫಸ್ಟು ಹಾಸ್ಪಿಟಲಲ್ಲಿ ತೋರಿಸ್ಕೊಳ್ಳಿ. ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಮುಂದೆ ಹೋಗ್ತಾ ಹೋಗ್ತಾ ಫಿಬ್ರಾಯ್ಡ್ಸ್, ನೆಕ್ಸ್ಟು ಪಿ ಸಿ ಓ ಡಿ, ಪಿ ಸಿ ಓ ಎಸ್, ಮತ್ತು ಸಿಸ್ಟ್ಗಳು, ನೀರ್ಗುಳ್ಳೆಗಳು ಇವೆಲ್ಲ ಬರೋದಕ್ಕೆ ಶುರು ಆಗುತ್ತೆ. ಸೊ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರು ನಿಮಗೆ ಪ್ರೆಗ್ನೆನ್ಸಿ ಅನ್ನೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ಗರ್ಭಕೋಶದ ಒಂದು ಸುಧಾರಣೆ ಬಂದು ತುಂಬ ಮುಖ್ಯ. ಸೊ ಸೆಲ್ಫ್ ಕೇರಲ್ಲಿ ಫಸ್ಟ್ ಕೇರ್ ಬಂದು ಇದೇನೆ. ನೆಕ್ಸ್ಟ್ ಕೇರ್ ವಿಮೆನ್ಸ್ಗೆ ಬೇಕಾಗಿರೋ ಕೇರ್ ಬಂದು ಹೆಲ್ತ್ ಬಾಡಿ ಶೇಪ್. ಸೊ ನಮಗೆ ಬಂದು ಈಗ ಒಬೆಸಿಟಿ ಆಗಿದೆಯಾ, ಇಲ್ಲ ನಮಗೆ ಹೊಟ್ಟೆ ಶೇಪ್ ಇದು ಜಾಸ್ತಿ ದಪ್ಪ ಇದೆಯಾ, ಇಲ್ಲ ಕೈಗಳು ತೋಳ್ಗಳು ದಪ್ಪ ಇದೆಯಾ, ಇಲ್ಲ ತೊಡೆಭಾಗ ದಪ್ಪ ಇದೆಯಾ, ಇಲ್ಲ ನಮಗೆ ಬ್ಯಾಕ್ ಸೈಡ್ ದಪ್ಪ ಇದೆಯಾ, ಇಲ್ಲ ಕಾಲುಗಳು ತೂಕ ಜಾಸ್ತಿ ಇದೆಯಾ, ಇಲ್ಲ ಮುಖದಲ್ಲಿ ಬಂದು ಚಿನ್ ಇದೆಲ್ಲನೂ ಈ ಭಾಗ ಎಲ್ಲ ತುಂಬ ದಪ್ಪ ಇದೆಯಾ. ಸೊ ಇದನ್ನೆಲ್ಲ ನೋಡ್ಕೋಬೇಕು. ಕೆಲವ್ರಿಗೆ ಬಂದು ಇದೆಲ್ಲ ಬಂದು ಫುಲ್ಲು ಈ ರೀತಿ ಆಗಿಬಿಡುತ್ತೆ, ಅವಾಗ ಏನಾಗುತ್ತೆ ಅಂದರೆ ಮುಖ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ, ಕಣ್ಣೆಲ್ಲ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಇದೆಲ್ಲ ಊತ ಬಂದುಬಿಡುತ್ತೆ. ಸೊ ಇದೆಲ್ಲ ಒಂಥರ ಶೇಪ್ ಇರಲ್ಲ. ಸೊ ಸೈಡ್ ನೋಡುವಾಗ ಇದು ಡಬಲ್ ಚಿನ್ ಕಾಣುತ್ತೆ. ಸೊ ಈ ರೀತಿ ನಮ್ಮ ಒಂದು ಬಾಡಿ ವೆಯ್ಟ್ ಎಷ್ಟಿದೆ, ಒಬೆಸಿಟಿ ಇದೆಯಾ, ಇಲ್ಲಾಂದರೆ ತುಂಬ ಕಮ್ಮಿ ಇದೀವ, ಕರೆಕ್ಟಾಗಿರಬೇಕು, ಎಷ್ಟು ನಮ್ಮ ಏಜ್, ನಮ್ಮ ಹೈಟ್ಗೆ, ನಮ್ಮ ಏಜ್ಗೆ ನಾವು ಎಷ್ಟು ಇರಬೇಕು. ಸೊ ಇದನ್ನೆಲ್ಲ ಫಸ್ಟ್ ನಾವು ತಿಳ್ಕೋಬೇಕು. ಫಸ್ಟ್ ನಮ್ಮ ವೆಯ್ಟನ್ನು ಮೇಂಟೈನ್ ಮಾಡೋದು ತುಂಬ ಮುಖ್ಯ. ವೆಯ್ಟ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಕೂಡ ಕರೆಕ್ಟಾಗಿ ಆಗುತ್ತೆ. ಸೊ ಬಾಡಿ ಕೂಡ ನಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಫ್ಯಾಟ್ಸ್ ಇರದೆ, ನಮ್ಮ ಆರೋಗ್ಯ ಯಾವುದೇ ರೀತಿ ಅಡ್ಗೆಡದೆ ಕರೆಕ್ಟಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮೂರನೇ ಕೇರ್ ಬಂದು ಸ್ಕಿನ್ ಕೇರ್. ಸ್ಕಿನ್ ಕೇರ್ ಬಂದು ಸಾಮಾನ್ಯವಾಗಿ ಎಲ್ಲರೂ ಹೋಮ್ ರೆಮಿಡೀಸಿಂದನೇ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಸೊ ಕಾಸ್ಮೆಟಿಕ್ಸ್, ಕ್ರೀಮ್ಸ್, ಲಿಪ್ಸ್ಟಿಕ್ಸ್ ಅದು ಇದು ಯೂಸ್ ಮಾಡ್ತಾ ಮಾಡ್ತಾ ಸ್ಕಿನ್ ಇನ್ನೂ ಹಾಳಾಗುತ್ತೆ, ಸ್ಕಿನ್ ಫುಲ್ಲು ರಫ್ ಆಗುತ್ತೆ. ಆರಾಮಾಗಿ ಮನೇಲೇ ರೆಮಿಡೀಸ್ ಯೂಸ್ ಮಾಡ್ಕೊಂಡು ನೀವು ಸ್ಕಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಲ್ಫ್ ಕೇರ್ ಬಂದು ಹೇರ್ ಕೇರ್. ಹೇರ್ ಕೇರಲ್ಲಿ
ಅಲ್ಲಿ ನಮಗೆ ಈಗ ವಿಂಟರ್ ಇರೋದ್ರಿಂದ ಸ್ಪ್ರಿಟೆಂಟ್ಸ್ ಆಗುತ್ತೆ, ನೆಕ್ಸ್ಟು ಹೇರ್ ಬಂದು ತುಂಬಾ ಡ್ರೈ ಆಗುತ್ತೆ, ತುಂಬ ಉದುರತ್ತೆ. ಸೊ ಇದನ್ನೆಲ್ಲ ನಮ್ಗೆ ಏನು ಕಮ್ಮಿ ಇದೆ, ಸೊ ಶ್ಯಾಂಪೂಸ್ ಚೇಂಜ್ ಮಾಡಿನೋ ಇಲ್ಲ ಎಣ್ಣೆ ಚೇಂಜ್ ಮಾಡಿನೋ ಪ್ರಯೋಜನ ಇರೋದಿಲ್ಲ. ಕೆಲವು ಟೈಮಲ್ಲಿ ಫುಡ್ಡಲ್ಲಿ ವೇರಿಯೇಷನ್ ಆಗಿರುತ್ತೆ, ಐರನ್ ಕಂಟೆಂಟ್ ಕಮ್ಮಿ ಆದ ಕೂದಲು ಉದುರುತ್ತೆ. ನಮಗೆ ಬಂದು ಕರೆಕ್ಟ್ ಆದಂತಹ ಒಂದು ಕೇರ್ ಬೇಕು. ಸೊ ಹಾಗಾಗಿ ನೀವು ಹೊರಗಡೆನೂ ಕೇರ್ ಮಾಡಿ, ಪ್ರೋಟೀನ್ ಎಲ್ಲ ಚೆನ್ನಾಗಿ ತೊಗೊಳ್ಳುವಾಗ ಹೇರ್ ಬಂದು ಚೆನ್ನಾಗೇ ಅದು ಇದಾಗುತ್ತೆ. ಮತ್ತು ಬಂದು ಸ್ಟ್ರೆಸ್ ಜಾಸ್ತಿ ಮಾಡಿಕೊಂಡು ಕೂದಲು ಸಿಕ್ಕಾಪಟ್ಟೆ ಉದುರುತ್ತೆ. ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಬಾಡಿಯಲ್ಲಿ ಕರೆಕ್ಟ್ ಆದಂಥ ವಿಟಮಿನ್ಸ್ ಎಲ್ಲನೂ ಇರೋ ರೀತಿ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಕೇರ್ ಯಾವುದಪ್ಪ ಇರ್ಬೋದು ಅಂತಂದರೆ, ಸೆಲ್ಫ್ ಕೇರಲ್ಲಿ ಇದು ಇಂಪಾರ್ಟೆಂಟ್, ಫಸ್ಟ್ ಇದನ್ನು ಹೇಳಬೇಕಿತ್ತು ಬಟ್ ಈಗ ಲಾಸ್ಟಲ್ಲೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕೇರ್ ಬಂದು ಮನಿ ಸೇವಿಂಗ್. ಸೊ ಇದು ಅರ್ನಿಂಗ್ ಆಗ್ಬೋದು ಇಲ್ಲ ಸೇವಿಂಗ್ ಆಗ್ಬೋದು, ಎರಡು ಒಂದು ಲೆವೆಲ್ಗೆ ಬರುತ್ತೆ. ಸೊ ನೀವು ಮನೆಯಲ್ಲಿ ಅರ್ನಿಂಗ್ ಮಾಡ್ತಾ ಇಲ್ಲ ಅಂದರೆ ಸೇವಿಂಗ್ ಆದರೂ ಅಟ್ಲೀಸ್ಟ್ ಮಾಡಬೇಕು. ಇಲ್ಲ ನೀವು ಅರ್ನ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಎಷ್ಟು ಖರ್ಚು ಹೋಗುತ್ತೋ ಅದು ಬಿಟ್ಟು, ಈಗ 100 ರುಪೀಸ್ ಅಂತಂದರೆ ಅಟ್ಲೀಸ್ಟ್ 40 ರುಪೀಸ್ ಆದರೂ ಸೇವ್ ಮಾಡಲೇಬೇಕು. 60 ರುಪೀಸ್ ಒಳಗಡೆ ನಿಮ್ಮ ಖರ್ಚು ಮತ್ತು ಬಂದು ನಿಮ್ಮ ಒಂದು ಏನೇನು ನಿಮ್ಮದು ಇರುತ್ತೆ ಎಲ್ಲ ಮುಗಿಸ್ಕೊಂಡು 40% ಪಕ್ಕಕ್ಕೆ ಹಾಕಿದ್ರೇ ನಮಗೆ ಬಂದು ಲೈಫ್ ಬಂದು ಮುಂದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ದಿರ ಸಾಕ್ತಾ ಹೋಗುತ್ತೆ. ಸೊ ಹಾಗಾಗಿ ಮನಿ ಸೇವಿಂಗ್ ಬಂದು ತುಂಬ ಮುಖ್ಯ, ಅರ್ನಿಂಗ್ ತುಂಬ ಮುಖ್ಯ, ಆದಷ್ಟು ಇಂಡಿಪೆಂಡೆಂಟ್ ಆಗಿ ಇರೋದು, ನಿಮ್ಮ ಒಂದು ಸ್ವತಃ ದುಡಿಮೆಯಲ್ಲಿ ಇರೋದು ತುಂಬ ಮುಖ್ಯ, ಯಾರಿಗೂ ಡಿಪೆಂಡ್ ಆಗದೆ ಇರೋದು ತುಂಬ ಮುಖ್ಯ. ಸೊ ಇದು ಬಂದು ಒಂದು ಸೆಲ್ಫ್ ಕೇರಲ್ಲಿ ಇಂಪಾರ್ಟೆಂಟ್ ಆದಂಥ ಕೇರ್. ಸೊ ಹಣ ಇತ್ತು ಅಂತಂದರೆ ಆರೋಗ್ಯ ಏನೇ ತೊಂದರೆಗೆ ಬಂದ್ರೂ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹಣ ಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಆಗಿ ನಾನು ಸೆಲ್ಫ್ ಕೇರ್ ಅಂತ ಬಂದಾಗ ಹಣದ್ದೇ ಇಂಪಾರ್ಟೆಂಟ್ ಕೊಡ್ತೀನಿ ಫಸ್ಟ್ ಅದು. ಆಮೇಲೆ ಹಣ ಸಂಪಾದನೆ ಮಾಡ್ತಾ ಮಾಡ್ತಾ ಹೆಲ್ತನ್ನು ನೋಡ್ಕೊಳ್ಳೋದು ಅದು ಮುಖ್ಯ. ಸೊ ಹಣ ಸಂಪಾದನೆ ಮಾಡೋದ್ರಲ್ಲೇ ಹೆಲ್ತನ್ನು ಬಿಡಬೇಕು ಅಂತ ಹೇಳ್ತಾರಲ್ಲ, ಸೊ ಎರಡನ್ನು ಮ್ಯಾನೇಜಬಲ್ ಮಾಡಬೇಕಾಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಸೆಲ್ಫ್ ಕೇರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಮುಖ್ಯ. ಸೊ ಇದು ಸೆಲ್ಫ್ ರೆಸ್ಪೆಕ್ಟ್ ಹೇಗೆ ಕೇರಲ್ಲಿ ಬರುತ್ತೆ ಅಂತಂದರೆ, ಹೌದು ಈಗ ನಮ್ಗೆ ಯಾರೂ ಸರಿಯಾಗಿ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ಜೊತೆಲಿರೋರೇ ತುಂಬ ಹತ್ತಿರದಲ್ಲಿರುವಂಥವರೇ ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದರೆ ನಮ್ಮ ಮೈಂಡ್ ಬಂದು ಒಂದು ರೀತಿ ಸ್ಟ್ರೆಸ್ಗೋಗುತ್ತೆ, ಅದು ಬಂದು ಒಂದು ರೀತಿಯ ಕಾಯಿಲೆ. ಸೊ ಹಾಗಾಗಿ ನಮಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಕೊಡೋರ ಜೊತೆ ನಾವು ಬಂದು ಮಿಂಗಲ್ ಆಗಿರಬೇಕು. ಸೊ ನಮಗೆ ಒಂದು ಒಳ್ಳೆ ರೀತಿಯಾಗಿ ಮರ್ಯಾದೆ ಕೊಡೋದಾಗಲಿ, ನಾವು ಮಾಡಿರುವಂಥ ಒಂದು ಒಳ್ಳೆ ವಿಷಯವನ್ನು ಇಟ್ಟು ಕೃತಜ್ಞತಾ ಭಾವ ಅಂತ ಹೇಳಿದ್ರೆ ಗ್ರ್ಯಾಟಿಟ್ಯೂಡ್. ಸೊ ಗ್ರ್ಯಾಟಿಟ್ಯೂಡಿಂದ ಇರುವಂತಹ ಒಂದು ಮನುಷ್ಯರ ಜೊತೆ ನಾವು ಬಂದು ಚೆನ್ನಾಗಿ ಖುಷಿಯಾಗಿರಬೇಕು. ಅದು ಬಿಟ್ಟು ನಮ್ಮನ್ನು ಅಲ್ಲಗಳೆದು ನಮ್ಮ ಹತ್ರನೇ ಸಮಯಕ್ಕೆ ತಕ್ಕ ಹಾಗೆ ನಮ್ಮನ್ನು ಉಪಯೋಗಿಸ್ಕೊಂಡು ನಮ್ಮನ್ನು ಬಿಡುವಂತಹ ಮನುಷ್ಯರ ಜೊತೆ ಆದಷ್ಟು ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವ್ರಿಗೋಸ್ಕರ ಸಮಯ ವ್ಯರ್ಥ ಮಾಡಬೇಡಿ. ಆ್ಯಂಡ್ ನೆಕ್ಸ್ಟು ಜಾಸ್ತಿ ಸ್ಮೈಲ್ ಕೂಡ ಕೊಡಬೇಡಿ ಅಂಥವ್ರಿಗೆ, ನಿಮ್ಮ ಸ್ಮೈಲ್ಗೂ ಕೂಡ ಬೆಲೆ ಇದೆ. ಸೊ ಹಾಗಾಗಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕೂಡ ಒಂದು ಸೆಲ್ಫ್ ಕೇರಲ್ಲಿ ಬಂದು ಸೇರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನೀವು ನೋಡ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಎಂಟೈರ್ ಫ್ಯಾಮಿಲಿ ಜೊತೆ ನೋಡ್ಕೊಳ್ತಾ ಇದನ್ನು ಕೂಡ ನೀವು ನಿಮ್ಮ ಒಂದು ಸೆಲ್ಫ್ ಕೇರ್ ಮಾಡ್ಕೊಳ್ಳೋವಾಗ ಎಂಟೈರ್ ಆಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋವಾಗ ಹೆಲ್ದಿಯಾಗಿ ಆರಾಮಾಗಿ ಚೆನ್ನಾಗಿ ಕಾಣಿಸ್ತೀವಿ. ವೆಯ್ಟನ್ನು ಮ್ಯಾನೇಜಬಲ್ ಮಾಡಿದ್ರೆ ಅದು ಆರೋಗ್ಯಕ್ಕೆ ಬಂದ್ಬಿಡತ್ತೆ. ಹೇರ್ ಕೇರ್ ಮಾಡೋವಾಗ ಅದು ಒಂದು ಬ್ಯೂಟಿಯಾಗಿ ಚೆನ್ನಾಗಿ, ಅದು ಒಂದು ಹೆಲ್ತ್, ನಮಗೆ ಕೂದಲು ಅನ್ನೋದು ಒಂದು ಒಳ್ಳೆಯ ಒಂದು ಆರೋಗ್ಯಕರವಾದಂಥ ವಿಷಯ, ನೋಡೋದಕ್ಕೆ ನಮ್ಗೆ ಅದು ಮುಖ್ಯ, ನಮಗೆ ಅದು ಚೆನ್ನಾಗಿರಬೇಕು, ಅದು ನಮ್ಮ ಒಂದು ಐಡೆಂಟಿಟಿ. ಸೊ ಹಾಗಾಗಿ ಹೇರನ್ನು ಕೇರ್ ಮಾಡೋದು ಕೂಡ ತುಂಬ ಮುಖ್ಯ. ಆ್ಯಂಡ್ ನೆಕ್ಸ್ಟು ಅದೇ ನಾನು ಹೇಳಿದಾಗೆ ಯುಟ್ರೆಸ್, ಅದ್ರ ಬಗ್ಗೆ ನೀವು ಗಮನ ಕೊಡಿ, ಯಾಕಂದರೆ ಹೆಣ್ಮಕ್ಳಿಗೆ ಅದು ತುಂಬ ಮುಖ್ಯ ಅಲ್ವಾ. ಸೊ ಹಾಗಾಗಿ ಗರ್ಭಕೋಶದ ಒಂದು ಆರೋಗ್ಯ ಕೂಡ ತುಂಬ ಮುಖ್ಯ. ಸೊ ಇದನ್ನೆಲ್ಲ ನೀವು ಕರೆಕ್ಟಾಗಿ ಮ್ಯಾನೇಜಬಲ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಹೆಲ್ತ್ ಆಲ್ರೌಂಡಾಗಿ ಕರೆಕ್ಟಾಗಿರುತ್ತೆ, ನಿಮಗೆ ಹಣಕಾಸಿನ ಸಮಸ್ಯೆಯನ್ನು ಸರಿಯಾಗಿ ದೂಗಿಸ್ತಾ ಇದ್ದೀರಾ, ದುಡ್ಡು ಕಾಸು ಸರಿಯಾಗಿ ಕುಡಿತಾ ಇದ್ದೀರಾ ಅಂದರೆ ಓಕೆ, ಸರಿಯಾಗಿ ಇದಕ್ಕೆ ತಕ್ಕ ಹಾಗೆ ನಿಮಗೆ ರೆಸ್ಪೆಕ್ಟ್ ಕೊಡುವಂಥ ಮನುಷ್ಯರ ಜೊತೆ ಇದ್ದೀರಾ ಅಂದರೆ ಇಟ್ಸ್ ಓಕೆ. ಒಂದು ವೇಳೆ ಅವ್ರು ಕೊಡ್ತಾ ಇಲ್ಲ ಆದರೂ ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ, ನಾನು ಇರಲೇಬೇಕಾಗಿರೋ ಅನಿವಾರ್ಯ ಇದೆ ಅಂದರೆ ಓಕೆ, ಎಷ್ಟರವರೆಗೂ ಅಷ್ಟರವರೆಗೂ ನೀವು ಬಾಂಧವ್ಯ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ನೆಗ್ಲೆಕ್ಟ್ ಸ್ವಲ್ಪ ಮಾಡಿ ನಿಮ್ಮ ಒಂದು ರೆಸ್ಪೆಕ್ಟನ್ನು ನೀವು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮನ್ನು ನೀವು ಫ್ರೀಯಾಗಿ ನಿಮ್ಮನ್ನು ನೀವು ಪ್ರೀತಿಸೋದು ತುಂಬ ಮುಖ್ಯ ಸೆಲ್ಫ್ ಕೇರಲ್ಲಿ. ನೆಕ್ಸ್ಟ್ ಬಂದು ನಿಮ್ಮನ್ನು ನೀವು ಲವ್ ಮಾಡೋದು, ನಿಮ್ಮನ್ನು ನೀವು ಸೆಲ್ಫ್ ಕೇರ್ ಮಾಡೋದು. ನೀವು ಹೇಗಿದ್ರು ಓಕೆ, ಬ್ಲ್ಯಾಕ್ ಆಗಿರಿ ಇಲ್ಲ ವೈಟ್ ಆಗಿರಿ ಇಲ್ಲ ಚೆನ್ನಾಗಿರಿ ಇಲ್ಲ ಫ್ಯಾಟ್ ಆಗಿರಿ ಕೂದಲು ಕಮ್ಮಿ ಇರಲಿ ಜಾಸ್ತಿ ಇರಲಿ, ನೀವು ಹೇಗಿದ್ರು ಅದು ನಿಮಗೆ ಚೆಂದ. ಸೊ ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮನ್ನು ನೀವು ಆದಷ್ಟು ತಿದ್ದುಕೊಳ್ಳಿ, ಸರಿ ಮಾಡ್ಕೊಳ್ಳಿ, ಆ ತಪ್ಪೇನಾದರೂ ನಿಮ್ಮಲ್ಲಿದ್ದರೆ ಅದನ್ನು ಸರಿ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾರಿಗೂ ನಿಮ್ಮಿಂದ ಯಾರಿಗೂ ಹರ್ಟ್ ಆಗೋದು ಬೇಡ, ಯಾರಿಂದನೂ ಹರ್ಟ್ನೆಸ್ ಅನ್ನು ತೊಗೊಳ್ಳೋದು ಬೇಡ. ಸೊ ಆ ರೀತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಲೈಫನ್ನು ಲೀಡ್ ಮಾಡೋದನ್ನ ಕಲ್ತ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಫ್ಯಾಮಿಲಿ ಅಂತ ಕಲಿಟ್ಟಾಗ ತುಂಬಾ ಪ್ರಾಬ್ಲಮ್ಸ್ ನಮಗೆ ಬರುತ್ತೆ ಹೋಗುತ್ತೆ. ಸೊ ಅದನ್ನೆಲ್ಲ ದೊಡ್ಡದಾಗಿ ತಲೆಗೆ ಹಾಕ್ಕೊಳ್ದೆ ಅದನ್ನು ಹಾಗೆ ಉಗಿದು ಬಿಡ್ತಾ ಬಿಡ್ತಾ ಹಾಗೆ ಬಿಟ್ಬಿಡಿ ಅದನ್ನು. ಉದ್ರೋಗೋ ಕೂದಲು ಥರನೋ ಇಲ್ಲ ಬಿಸಾಕೋ ಪೇಪರ್ ಥರನೋ ಅಂದ್ಕೊಂಡು ಅದನ್ನು ಬಿಟ್ಬಿಟ್ಟು ನಿಮ್ಮನ್ನು ಫ್ರೀ ಮೈಂಡಲ್ಲಿ ಇಟ್ಕೊಳ್ಳಿ, ಆದಷ್ಟು ಫ್ರೀ ಬರ್ಡ್ ಥರ ಇರಿ. ಆ್ಯಂಡ್ ನೆಕ್ಸ್ಟು ಯಾರ ಬಗ್ಗೆನೂ ಚಿಂತೆ ಮಾಡಿ ಸ್ಟ್ರೆಸ್ ಮಾಡ್ಕೋಬೇಡಿ, ಖುಷಿ ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ನಿಮ್ಮನ್ನು ನೀವು ಕೇರ್ ಮಾಡಿ, ಶುಚಿಯಾಗಿ ಇಟ್ಕೊಳ್ಳಿ, ಆರೋಗ್ಯವಾಗಿ ಇಟ್ಕೊಳ್ಳಿ, ಕ್ಲೀನಾಗಿ ಇಟ್ಕೊಳ್ಳಿ, ಡೈಲಿ ಸ್ನಾನ ಮಾಡಿ. ಆ್ಯಂಡ್ ನೆಕ್ಸ್ಟು ಸಂತೋಷವಾಗಿರಿ, ನಿಮ್ಮ ಮಕ್ಕಳನ್ನ ನಿಮಗೆ ಹೆಲ್ದಿ ಫುಡ್
ಕೊಡಿ ಅವ್ರಿಗೂ, ನೀವು ಹೆಲ್ತ್ ಫುಡ್ ತಗೊಳ್ಳಿ, ಬೇಗ ಎದ್ದೊಳ್ಳಿ, ಎಕ್ಸಸೈಸಸ್ ಮಾಡಿ, ಅರ್ಲಿ ಮಾರ್ನಿಂಗ್ ಚೆನ್ನಾಗಿ ಒಂದು ಒಳ್ಳೆ ಫ್ರೆಶ್ನೆಸ್ಸನ್ನು ಪಡ್ಕೊಳ್ಳಿ, ಪ್ರೇ ಮಾಡಿ, ನಿಮಗೋಸ್ಕರ ಪ್ರೇ ಮಾಡಿ, ನಿಮ್ಮ ಸುತ್ತ ಇರೋರಿಗೋಸ್ಕರನು ಪ್ರೇ ಮಾಡಿ, ಆ ದಿನ ಹೇಗಿರಬೇಕೋ ಆ ರೀತಿ ನಿಮ್ಮ ಲೈಫನ್ನು ನೀವೇನೆ ಸರಿ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಮಾಡ್ಕೊಳ್ಳೋವಾಗ ಸೆಲ್ಫ್ ಕೇರ್ ಕರೆಕ್ಟಾಗಿದೆ ನಿಮಗೆ, ಎಲ್ಲ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಅದೊಂದು ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಜವಾಗ್ಲೂ ಎಲ್ಲ ವಿಮೆನ್ಸ್ಗೂ ಬೇಕು, ಆದಷ್ಟು ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.